ನಮಸ್ಕಾರ ಬಂಧು ಬಾಂಧವರೇ ಹಾಗೂ ಭಕ್ತಾದಿಗಳೇ, ಇವತ್ತಿನ ದಿನ ಈ ಮಂಗಳ ಶುಭ ಮಂಗಳವಾರದ ತಾಯಿ ಚೌಡೇಶ್ವರಿಯ ಅದ್ಭುತ ಶಕ್ತಿಯನ್ನು ಹಾಗೂ ಪೂಜೆಯ ಅಲಂಕಾರವನ್ನು ತಮಗೆಲ್ಲರಿಗೂ ತೋರಿಸುತ್ತಾ ಈ ತಾಯಿ ಚೌಡೇಶ್ವರಿ ದೇವಿಯ ದರ್ಶನವನ್ನು ತಮಗೆಲ್ಲರಿಗೂ ಮಾಡ್ತಾ ಇದ್ದೀನಿ. ಈ ಮಂಗಳವಾರದ ತಾಯಿ ಚೌಡೇಶ್ವರಿಯ ದರ್ಶನ ತಮ್ಮೆಲ್ಲ ಜೀವನವನ್ನು ಪಾವನವಾಗಲಿ, ತಮ್ಮೆಲ್ಲ ಕಷ್ಟ ಕಾರ್ಪಣ್ಯ ದೂರವಾಗಲಿ ಹಾಗೂ ತಮ್ಮೆಲ್ಲರನ್ನು ತಾಯಿಯ ಆಶೀರ್ವಾದ ಸಲ್ಲಲಿ. ಈ ಅದ್ಭುತ ಶಕ್ತಿ ತಾಯಿ ಚೌಡೇಶ್ವರಿ ಗೋಕಾಕನ ಕಡವಿಗಟ್ಟಿ ಗುಡದಲ್ಲಿ ನಡೆಸಿರುವನು. ತಾಯಿ ಚೌಡೇಶ್ವರಿಯು ಸರ್ಪದ ಗದ್ದುಗೆ ಮೇಲೆ ಏರಿ ಕುಳಿತಿರುವ ಇಲ್ಲಿ ಬಂದ ಭಕ್ತಾದಿಗಳು ಸಂತಾನ ಪ್ರಾಪ್ತಿಗಾಗಿ ಎಷ್ಟೋ ಜನ ಬೇಡಿಕೊಂಡವರು ತಮ್ಮ ಹರಕೆಯನ್ನು ಪೂರೈಸಿದರೆ ಸಂತಾನ ಪ್ರಾಪ್ತಿಯಾಗಿದೆ. ಹಾಗೂ ಆರೋಗ್ಯ ಸಮಸ್ಯೆ ಆಗಿರಬಹುದು, ಅವರಿಗೆ ನಾನಾ ರೀತಿಯ ಸಮಸ್ಯೆಗಳನ್ನು ತಾಯಿಗೆ ಬೇಡಿಕೊಂಡು ಅವರು ಹರಕೆ ತಾಯಿಯನ್ನು ಕಟ್ಟಿ ತಾಯಿ ಚೌಡೇಶ್ವರಿಯ ಪ್ರೀತಿಯ ಪಾತ್ರರೇ ತಾಯಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇಂಥ ಅದ್ಭುತ ಶಕ್ತಿಯ ದರ್ಶನವನ್ನು ತಮಗೆಲ್ಲರಿಗೂ ಮಾಡಿಸುತ್ತಿರುವೆನು. ತಾಯಿ ಚೌಡೇಶ್ವರಿಯ ಮತ್ತಿನ ಪೂಜಾ ಅಲಂಕಾರ ಇದು ತಮಗೆಲ್ಲರಿಗೂ ಒಂದು ವಿಸ್ಮಯ ಶಕ್ತಿ ಹೇಳ್ಬೋದು. ತಮಗೆಲ್ಲರಿಗೂ ತಾಯಿ ಚೌಡೇಶ್ವರಿಯ ದರ್ಶನವನ್ನು ಮಾಡುತ್ತಿರುವುದು. ತಮಗೆಲ್ಲರೂ ತಾಯಿ ಚೌಡೇಶ್ವರಿಯ ದರ್ಶನದಿಂದ ಒಳ್ಳೆಯದಾಗಲಿ, ತಾವು ಕೂಡ ಬಂದು ತಾಯಿಯ ದರ್ಶನವನ್ನು ಪಡೆದುಕೊಂಡು ಹೋಗಿ ತಾಯಿ ಚೌಡೇಶ್ವರಿಯ ಶಕ್ತಿ ಅಪಾರವಾದದ್ದು. ನಾವು ಎಷ್ಟೇ ಹೇಳಿದರೂ ಆ ವಿಸ್ಮಯ ಶಕ್ತಿಯ ಮುಂದೆ ಈ ಜಗತ್ತಿನಲ್ಲಿ ನಾವು ತಲೆ ಬಾಗಲೇಬೇಕು. ತಾಯಿ ಚೌಡೇಶ್ವರಿಯು ಅಷ್ಟಲಕ್ಷ್ಮಿ ಸ್ವರೂಪಿಣಿಯಾಗಿ ತಮ್ಮೆಲ್ಲರಿಗೂ ದರ್ಶನವನ್ನು ಕೊಡುವಳು. ಎಷ್ಟೋ ದೂರದಿಂದ ಭಕ್ತಾದಿಗಳು ಬಂದಿದ್ದಾರೆ, ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಎಷ್ಟೋ ದೂರದಿಂದ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಂಡು ತಮ್ಮ ಹರಕೆಯನ್ನು ತೀರಿಸಿಕೊಂಡು ಹೋಗಿದ್ದಾರೆ. ಸಂತಾನ ಪ್ರಾಪ್ತಿಯಾಗಲು ಎಷ್ಟೋ ಜನ ಬೇಡಿಕೊಂಡವರು ಇದ್ದಾರೆ. ಸಂತಾನ ಪ್ರಾಪ್ತಿ ಆಗಿರ್ಬೋದು, ಕಷ್ಟ ಕಾರ್ಪಣ್ಯಗಳವ್ರದ್ದು, ಅವ್ರದ್ದು ಏನೇ ಯಾವುದೇ ಸಮಸ್ಯೆ ಇದ್ದರೂ ತಾಯಿ ತಾವು ಅಲ್ಲಿಂದಲೇ ನಮಸ್ಕಾರ ಮಾಡಿ ತಮ್ಮ ಹರಕೆಯನ್ನು ನಡೆಸ್ಕೋಬೋದು. ತಾಯಿ ದರ್ಶನಕ್ಕೆ ಬಂದು ನಮಸ್ಕಾರ ಮಾಡಿ ತಮ್ಮ ಹರಕೆಯನ್ನು ಕೂಡ ಇಲ್ಲಿ ಸಲ್ಲಿಸಿ ಹೋಗಬಹುದು. ಈಗ ನಿಮಗೆ ಈ ಕಾಯಿ ಕಟ್ಟು ವಿಧಾನವಾದ ಬಗ್ಗೆ ಈಗ ಈ ಸಂಚಿಕೆಯಲ್ಲಿ ತಮಗೆ ಮತ್ತೆ ತಿಳಿಸಿಕೊಡ್ತೇನೆ. ಜಗನ್ಮಾತೆ ತಾಯಿ ಚೌಡೇಶ್ವರ ಸರ್ಪದ ಗದ್ದುಗೆ ಮೇಲೆ ಕುಳಿತು ತಮಗೆಲ್ಲರ ದರ್ಶನವನ್ನು ಕೊಡುತ್ತಿರುವಳು. ಎಷ್ಟೋ ಜನ ಭಕ್ತಾದಿಗಳು ಇಲ್ಲಿ ಬಂದು ತಾವು ಉಡಿ ತುಂಬಿ ಹರಕೆ ಕಾಯಿಯನ್ನು ಕಟ್ಟಿ ಹೋಗುವರು. ತಮ್ಮ ಕೆಲಸವಾದ ಮೇಲೆ ಐದು ಮಂಗಳವಾರ, ಐದು ಅಥವಾ ಐದು ಶುಕ್ರವಾರ, ಆಯಿತು ಐದು ಅಮಾವಾಸ್ಯೆ, ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾಯಿಯನ್ನು ಕಟ್ಟಿದ ನಂತರ ಬಂದು ಹೋಗುವ ವಾಡಿಕೆ ಇದೆ. ತಾಯಿ ಚೌಡೇಶ್ವರಿಗೆ ತಮ್ಮ ಕಷ್ಟ ಕಾರ್ಪಣ್ಯಗಳ ಸಲುವಾಗಿ ಬೇಡಿಕೊಂಡವರು, ಕೆಲವರು ದಾರುವನ್ನು ಬೇಡಿಕೊಳ್ಳುತ್ತಾರೆ, ಕೆಲವರು ಸಿಗರೇಟ್ ಬೇಡಿಕೊಳ್ಳುತ್ತಾರೆ, ಅವರ ಶಕ್ತಿಗನುಸಾರವಾಗಿ ಅಭಿಷೇಕ ತಮ್ಮ ಶಕ್ತಿಗನುಸಾರವಾಗಿ ಬೇಡಿಕೊಳ್ಳುತ್ತಾರೆ. ಇದು ವಿಶೇಷವೇನೆಂದರೆ ತಾಯಿ ಚೌಡೇಶ್ವರಿಗೆ ಇಲ್ಲಿ ಬಿಯರ್, ಬ್ರ್ಯಾಂಡಿ, ದಾರು, ವಿಸ್ಕಿ, ರಮ್ ಇದೇ ಥರ ತಮ್ಮ ಹರಕೆಗಳನ್ನ ಬೇಡಿಕೊಂಡು ತಾಯಿಗೆ ಚೌಡೇಶ್ವರಿಗೆ ನೈವೇದ್ಯವಾಗಿ ತಂದು ನೈವೇದ್ಯವನ್ನು ಅರ್ಪಿಸಿ ಹೋಗುತ್ತಾರೆ. ನವಿಲು ತಾಯಿ ಚೌಡೇಶ್ವರಿಯ ಗುಡಿಯ ಮುಂದೆ ನವಿಲು ಇದು ತಾಯಿ ಚೌಡೇಶ್ವರಿಯ ದೇವಿಯ ಹೊರಗಿನ ನೋಟ. ಇದು ಹರಕೆ ಕಾಯಿ ಕಟ್ಟುವ ಸ್ಥಳ. ಇಲ್ಲಿ ಇದು ನೋಡಿ ಹುತ್ತ, ತಾಯಿ ಉದ್ಭವಿಸಿದ ಸ್ಥಳ ಈ ಹುತ್ತ. ಈ ಹುತ್ತದಲ್ಲಿ ಈಗಲೂ ಸರ್ಪಗಳಿವೆ. ಈ ಹುತ್ತದಲ್ಲಿ ಹುಟ್ಟಿದ ಉದ್ಭವಿಸಿದ ತಾಯಿ ಚೌಡೇಶ್ವರಿಯು ಇದು ಕಾಯಿ
ಹರಕೆ ಮುಟ್ಟಿದ ನಂತರ ತಾಯಿ ಚೌಡೇಶ್ವರಿಗೆ ಕಾಯಿಯನ್ನು ಉಚ್ಚಿ ಇಲ್ಲಿ ಕೆಳಗಡೆ ಇಡುವರು. ಇದು ಹರಕೆಯ ಕಾಯಿಯನ್ನು ಕಟ್ಟುವ ಸ್ಥಳ. ಉಡಿ ತುಂಬಿ ಐದನೇ ನಾಲ್ಕು ಪ್ರದಕ್ಷಿಣೆ ಹಾಕಿ ಐದನೇ ಪ್ರದಕ್ಷಿಣೆಗೆ ತಮ್ಮ ಮನಸ್ಸಿನಲ್ಲಿ ಏನೇ ಇಚ್ಛೆ ಇದ್ರೂ ಅದನ್ನು ಅದೇ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಯಾರಿಗೂ ಹೇಳದೆ ತಾಯಿಗೆ ಮತ್ತು ಕಟ್ಟಿದವರಿಗೆ ಮಾತ್ರ ಗೊತ್ತಿರುವುದು. ಕಟ್ಟಿ ಐದು ಮಂಗಳವಾರ ಅಥವಾ ಐದು ಶುಕ್ರವಾರ ಅಥವಾ ಐದು ಅಮಾವಾಸ್ಯೆ ತಮಗೆ ಅನುಕೂಲ ತಕ್ಕಂಗೆ ಬಂದು ತಾಯಿ ಚೌಡೇಶ್ವರಿಗೆ ದರ್ಶನ ತಗೊಂಡು ಹೋದರೆ ತಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುವು, ಸಂತಾನ ಪ್ರಾಪ್ತಿಯಾಗುವುದು, ಎಜುಕೇಷನ್ ಸಮಸ್ಯೆ ಆಗಿರ್ಬೋದು ಅಥವಾ ನೌಕರಿ ಸಮಸ್ಯೆ ಆಗಿರ್ಬೋದು, ಯಾವುದೇ ತಮ್ಮ ವೈಯಕ್ತಿಕ ಯಾವುದೇ ಕಷ್ಟಗಳಿದ್ದರೂ ಅವನನ್ನು ಹರಕೆಯನ್ನು ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡುವ ಶಕ್ತಿ, ಅದ್ಭುತವಾದ ಶಕ್ತಿ ತಾಯಿ ಚೌಡೇಶ್ವರಿಗಿದೆ. ಕೊನೆಗೆ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ಹೇಳ್ತೇನೆ. ಈಗ ತಮಗೆಲ್ಲರಿಗೂ ಮತ್ತೊಮ್ಮೆ ತಾಯಿ ಚೌಡೇಶ್ವರಿಯ ದರ್ಶನವನ್ನು ಮಾಡಿಸುತ್ತಿರುವ ಧನ್ಯವಾದಗಳು.